ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ನಾಡಿನ ಜೀವನದಿ ಕಾವೇರಿಯ ಹೃದಯ ಒಡೆಯುವಂತಹ ಕೆಲಸ ಕಬಿನಿ ಡ್ಯಾಂನಿಂದ ಇಂಜಿನಿಯರ್ಗಳು ನೀರು ಬಿಡ್ತಾ ಇದ್ದಾರೆ, ನೀರು ಪೋಲಾಗ್ತಾ ಇದೆ. ಸುವರ್ಣ ನ್ಯೂಸ್ ಈ ಕುರಿತು ಬೆಳಗಿನಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ತಮಿಳುನಾಡಿನ ಸುಭಾಷ್ ಕಂಪನಿಗೆ ನೀರು ಪೋಲಾಗ್ತಾ ಇರುವಂತಹ ಸುದ್ದಿಯನ್ನ ಈ ಸುದ್ದಿಗೆ ಈಗ ಜಲಸಂಪನ್ಮೂಲ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಜಲಸಂಪನ್ಮೂಲ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ಕಬಿನಿಗೆ ರಾಜದ್ರೋಹ ವರದಿಯನ್ನು ನೋಡಿದ್ದೇನೆ, ತಪ್ಪಾಗಿದ್ರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಕಬಿನಿ ನೀರನ್ನ ತಮಿಳುನಾಡಿಗೆ ಹರಿಬಿಟ್ಟಂತಹ ಆರೋಪ, ಸುಭಾಷ್ ಕಂಪನಿಯ ಕರ್ಮಕಾಂಡವನ್ನು ತೆರೆದಿಟ್ಟಿತ್ತು ಸುವರ್ಣ ನ್ಯೂಸ್. ಈ ಸುದ್ದಿಯನ್ನು ಬೆಳಗಿನಿಂದಲೂ ಕೂಡ ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್. ಈಗ ಈ ವರದಿಗೆ ಜಲಸಂಪನ್ಮೂಲ ಸಚಿವರು ಪ್ರತಿಕ್ರಿಯಿಸಿದ್ದಾರೆ, ತಪ್ಪಾಗಿದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಕಬಿನಿಯಲ್ಲಿ ಜಲಾಶಯದಲ್ಲಿ ಇರತಕ್ಕಂಥ ನೀರನ್ನು ದುರ್ಬಳಕೆ ತಮಿಳುನಾಡು ಬಿಟ್ಟಿರತಕ್ಕಂಥ ನೋಡಿ ಸ್ವಾಮಿ, ಮುಂಜಾನೆ ನಿಮ್ಮ ಕ್ಷಣದಲ್ಲಿ ನೋಡಿದ್ದೀನಿ, ನೋಡಿ ಎಲ್ಲ ಸಂಬಂಧ ಅಧಿಕಾರಿ ಚರ್ಚಿಸಿದ್ದೇನೆ. ಅವ್ರು ಇಷ್ಟೇ ಇದ್ದಾರೆ, ನಾವು ಹೆಚ್ಚು ನೀರು ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕನಿಷ್ಠ ಪ್ರಮಾಣ ನೀರು ಹರಿಸಬೇಕು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನೀರು ಕುಡಿಯೋ ನೀರು ಬಿಡಬೇಕಂತಂದ್ರೆ ಆದರೂ ಸಹಿತ ಮಾಧ್ಯಮ ಬಂದು ವರದಿ ಆಧರಿಸಿ ನಾನು ವರದಿ ಕೇಳಿದ್ರೆ ಅಕ್ಕ ತಪ್ಪಿಸಿದ್ರೆ ಕ್ರಮ ತಗೋತೀನಿ. ನನಗೆ ಹಿಂದಿನ ಮಾಹಿತಿ ಇಲ್ಲ, ಇವತ್ತಿನ ನೀವು ಟಿವಿಯಲ್ಲಿ ನೋಡಿದ್ದೀನಿ. ಆದಷ್ಟು ಅಧಿಕಾರಿಗಳು ತರಿಸಿ ಅಕ್ಕ ತಪ್ಪಿದ್ರೆ ಕ್ರಮ ತಗೋತೀನಿ. ಥ್ಯಾಂಕ್ ಯು. ಕಬಿನಿಯಲ್ಲಿ ಜಲಾಶಯದಲ್ಲಿ ಇರತಕ್ಕಂಥ ನೀರನ್ನು ದುರ್ಬಳಕೆ ತಮಿಳುನಾಡು ಬಿಟ್ಟಿರತಕ್ಕಂಥ ನೋಡಿ ಸ್ವಾಮಿ, ಮುಂಜಾನೆ ನಿಮ್ಮ ಕ್ಷಣದಲ್ಲಿ ನೋಡಿದ್ದೀನಿ, ನೋಡಿ ಎಲ್ಲ ಸಂಬಂಧ ಅಧಿಕಾರಿ ಚರ್ಚಿಸಿದ್ದೇನೆ. ಅವ್ರು ಇಷ್ಟೇ ಇದ್ದಾರೆ, ನಾವು ಹೆಚ್ಚು ನೀರು ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕನಿಷ್ಠ ಪ್ರಮಾಣ ನೀರು ಹರಿಸಬೇಕು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನೀರು ಕುಡಿಯೋ ನೀರು ಬಿಡಬೇಕಂತಂದ್ರೆ ಆದರೂ ಸಹಿತ ಮಾಧ್ಯಮ ಬಂದು ವರದಿ ಆಧರಿಸಿ ನಾನು ವರದಿ ಕೇಳಿದ್ರೆ ಅಕ್ಕ ತಪ್ಪಿಸಿದ್ರೆ ಕ್ರಮ ತಗೋತೀನಿ. ನನಗೆ ಹಿಂದಿನ ಮಾಹಿತಿ ಇಲ್ಲ, ಇವತ್ತಿನ ನೀವು ಟಿವಿಯಲ್ಲಿ ನೋಡಿದ್ದೀನಿ. ಆದಷ್ಟು ಅಧಿಕಾರಿಗಳು ತರಿಸಿ ಅಕ್ಕ ತಪ್ಪಿದ್ರೆ ಕ್ರಮ ತಗೋತೀನಿ. ಕಬಿನಿಯಲ್ಲಿ ಜಲಾಶಯದಲ್ಲಿ ಇರತಕ್ಕಂಥ ನೀರನ್ನು ದುರ್ಬಳಕೆ ತಮಿಳುನಾಡು ಬಿಟ್ಟಿರತಕ್ಕಂಥ ನೋಡಿ ಸ್ವಾಮಿ, ಮುಂಜಾನೆ ನಿಮ್ಮ ಕ್ಷಣದಲ್ಲಿ ನೋಡಿದ್ದೀನಿ, ನೋಡಿ ಎಲ್ಲ ಸಂಬಂಧ ಅಧಿಕಾರಿ ಚರ್ಚಿಸಿದ್ದೇನೆ. ಅವ್ರು ಇಷ್ಟೇ ಇದ್ದಾರೆ, ನಾವು ಹೆಚ್ಚು ನೀರು ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕನಿಷ್ಠ ಪ್ರಮಾಣ ನೀರು ಹರಿಸಬೇಕು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನೀರು ಕುಡಿಯೋ ನೀರು ಬಿಡಬೇಕಂತಂದ್ರೆ ಆದರೂ ಸಹಿತ ಮಾಧ್ಯಮ ಬಂದು ವರದಿ ಆಧರಿಸಿ ನಾನು ವರದಿ ಕೇಳಿದ್ರೆ ಅಕ್ಕ ತಪ್ಪಿಸಿದ್ರೆ ಕ್ರಮ ತಗೋತೀನಿ. ನನಗೆ ಹಿಂದಿನ ಮಾಹಿತಿ ಇಲ್ಲ, ಇವತ್ತಿನ ನೀವು ಟಿವಿಯಲ್ಲಿ ನೋಡಿದ್ದೀನಿ. ಆದಷ್ಟು ಅಧಿಕಾರಿಗಳು ತರಿಸಿ ಅಕ್ಕ ತಪ್ಪಿದ್ರೆ ಕ್ರಮ ತಗೋತೀನಿ. ಥ್ಯಾಂಕ್ ಯು. ಕಬಿನಿಯಲ್ಲಿ ಜಲಾಶಯದಲ್ಲಿ ಇರತಕ್ಕಂಥ ನೀರನ್ನು ದುರ್ಬಳಕೆ ತಮಿಳುನಾಡು ಬಿಟ್ಟಿರತಕ್ಕಂಥ ನೋಡಿ ಸ್ವಾಮಿ, ಮುಂಜಾನೆ ನಿಮ್ಮ ಕ್ಷಣದಲ್ಲಿ ನೋಡಿದ್ದೀನಿ, ನೋಡಿ ಎಲ್ಲ ಸಂಬಂಧ ಅಧಿಕಾರಿ ಚರ್ಚಿಸಿದ್ದೇನೆ. ಅವ್ರು ಇಷ್ಟೇ ಇದ್ದಾರೆ, ನಾವು ಹೆಚ್ಚು ನೀರು ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕನಿಷ್ಠ ಪ್ರಮಾಣ ನೀರು ಹರಿಸಬೇಕು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನೀರು ಕುಡಿಯೋ ನೀರು ಬಿಡಬೇಕಂತಂದ್ರೆ ಆದರೂ ಸಹಿತ ಮಾಧ್ಯಮ ಬಂದು ವರದಿ ಆಧರಿಸಿ ನಾನು ವರದಿ ಕೇಳಿದ್ರೆ ಅಕ್ಕ ತಪ್ಪಿಸಿದ್ರೆ ಕ್ರಮ ತಗೋತೀನಿ. ನನಗೆ ಹಿಂದಿನ ಮಾಹಿತಿ ಇಲ್ಲ, ಇವತ್ತಿನ ನೀವು ಟಿವಿಯಲ್ಲಿ ನೋಡಿದ್ದೀನಿ. ಆದಷ್ಟು ಅಧಿಕಾರಿಗಳು